ಈ ಒಂದು ನಾಳೆ ನಾಡಿದ್ದು ಗೌರಿ ಗಣೇಶ ಹಬ್ಬ ಇರೋದರಿಂದ ನಮ್ಮ ರಾಜ್ಯದ ಎಲ್ಲ ಜನತೆಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಮೊದಲಿಗೆ ಇವತ್ತು ನಾವು ಕೆ ಎಮ್ ಎಫ್ನ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸನ್ಮಾನ್ಯ ಶ್ರೀ ಗೋಕಾಕ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಬಾಲಚಂದ್ರ ಜಾರಕಿಹೊಳಿ ಅವರು ಇವತ್ತು ನೂತನ ಅಧ್ಯಕ್ಷರಾಗಿ ಒಂದು ಅಧಿಕಾರ ವಹಿಸ್ಕೊಂಡಿದ್ದಾರೆ. ಈಗ ಈ ಒಂದು ಶುಭ ಸಂದರ್ಭದಲ್ಲಿ ರೈತರಿಗೆ ಒಳ್ಳೆಯ ಸಿಹಿ ಸುದ್ದಿಯನ್ನು ಕೊಡ್ತಾರೆ ಅಂತ ನಾವು ಒಂದು ಭರವಸೆಯನ್ನು ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ಅವ್ರಿಗೆ ದೇವರು ಒಳ್ಳೆಯ ಕೆಲಸ ಮಾಡೋಕ್ಕೆ ಮತ್ತು ಈ ಒಂದು ಆಡಳಿತ ಮಂಡಳಿಯನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗೋಕ್ಕೆ ಅವರಿಗೆ ಒಳ್ಳೆಯ ಶಕ್ತಿ ಕೊಡಲಿ ಮತ್ತು ಕಾರ್ಯಕಾರಿ ಮಂಡಳಿಯವರು ಅವರಿಗೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟು ಮತ್ತು ರೈತರ ಅಭಿವೃದ್ಧಿಗೆ, ನಾಡಿನ ಅಭಿವೃದ್ಧಿಗೆ, ಈ ರಾಜ್ಯದ ಅಭಿವೃದ್ಧಿಗೆ ಅವರ ಕೊಡುಗೆ ಅಪಾರವಾದ ಕೊಡುಗೆ ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರನ್ನ ಅಭಿನಂದಿಸಿ ನನ್ನ ಎರಡ ಮಾತನ್ನು ಮುಗಿಸ್ತೀನಿ. ಗೌರಿ ಹಬ್ಬದ ಶುಭಾಶಯ ಮೊದಲನೇ ಕೋರಿಗೆ ನಮ್ಮ ರಾಜ್ಯದ ಕೆ ಎಮ್ ಎಫ್ನ ನೂತನ ಅಧ್ಯಕ್ಷ ಆಗಿರುವಂಥ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ, ನಮ್ಮ ನೆಲಮಂಗಲ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಅವ್ರಿಗೆ ಋತುಪೂರ್ವಕ ವಂದನೆಯನ್ನು ಅರ್ಪಿಸ್ತಾ ಇದ್ದೀವಿ ಹಾಗೂ ಶುಭ ಕೋರುತ್ತಿದ್ದೇವೆ. ಈ ನಮ್ಮ ಕೆ ಎಮ್ ಎಫ್ನ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಎಂಬ, ರೈತರಿಗೆ ತುಂಬ ಅನುಕೂಲ ಮಾಡ್ತಾರೆ ಎಂಬ ಭರವಸೆ ನಮ್ಮ ಎಲ್ಲ ಕಾರ್ಯಕರ್ತರು, BJP ಕಾರ್ಯಕರ್ತರಿಗಿದೆ. ಆ ಒಂದು ಕಾರ್ಯವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಭಾರತೀಯರು ರೈತರಿಗೆ ತುಂಬ ಅನುಕೂಲ ಮಾಡಿಕೊಡ್ತಾರೆ ಅಂತ ನಂಬಿದ್ದೇವೆ. ಬೆಂಗಳೂರು ಹಾಲು ಒಕ್ಕೂಟಕ್ಕೆ ಸೇರಿದಂತಹ ರಾಮನಗರ, ಬೆಂಗಳೂರು ಗ್ರಾಮಾಂತರ ಹಾಗೂ ನಗರ ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ಗೌರಿ ಹಬ್ಬದ ಮತ್ತು ಆ ಗಣೇಶ ಹಬ್ಬದ ಶುಭಾಶಯವನ್ನು ಕೋರ್ತಾ, ಇವತ್ತು ವಿಶೇಷವಾಗಿ ಕೆ ಎಮ್ ಎಫ್ಗೆ ನೂತನವಾಗಿ ಒಬ್ಬ ಸಹಕಾರಿ ಬಂದು ಇನ್ನಿಂದಲೂ ಸಹಕಾರ ಸಂಘವನ್ನು ಚೆನ್ನಾಗಿ ನಡೆಸ್ಕೊಂಬಂದು ಇವತ್ತು ರೈತರ ಸೇವೆ ಮಾಡೋಕ್ಕೋಸ್ಕರ ಕೆ ಎಮ್ ಎಫ್ನಲ್ಲಿ ಸರ್ಕಾರ ಅವರನ್ನು ಗುರುತಿಸಿ ಜಾರಕಿಹೊಳಿ ಅವ್ರನ್ನ ಇವತ್ತು ಕೆ ಎಮ್ ಎಫ್ನ ಅಧ್ಯಕ್ಷನಾಗಿ ಮಾಡಿದ್ದಾರೆ. ನಾನು ಅದಕ್ಕೆ ಸರ್ಕಾರಕ್ಕೆ ನಾನು ವಂದನೆಗಳನ್ನು ಹೇಳ್ತೀನಿ. ಯಾಕೆಂದರೆ ಅವರು ಸಕ್ಕರೆ ಫ್ಯಾಕ್ಟ್ರಿ ಆಗ್ಬೋದು, ಇನ್ನೊಂದು ಯಾವುದೋ ಒಂದು ಸಹಕಾರ ಸಂಘ ಅವತ್ತಿಂದ ತೊಡಸ್ಕೊಂಬಂದವರೇ. ಅದರಿಂದ ಅವರಿಗೆ ಸರ್ಕಾರ ಇವತ್ತು ಗುರುತಿಸಿ ಕೆ ಎಮ್ ಎಫ್ಗೆ ರೈತರ ಸೇವೆ ಮಾಡೋಕ್ಕೆ ಒಂದು ಅವಕಾಶ ಕೊಟ್ಟವರೇ. ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ವಂದನೆಗಳನ್ನು ಹೇಳ್ತಾ ಗೌರಿ ಗಣೇಶದ ಹಬ್ಬದ ಶುಭಾಶಯನ ರಾಜ್ಯಗಳಿಗೆ ತಿಳಿಸಿ ರೈತರಿಗೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯವನ್ನು ಕೋರುತ್ತಾ, ಇವತ್ತು ನಮ್ಮ ಕರ್ನಾಟಕ ಹಾಲು ಮಹಾಮಂಡಳದ ನೂತನ ರಾಜ್ಯಾಧ್ಯಕ್ಷರಾಗಿ ನಮ್ಮ ಶಾಸಕರು ಆದಮೇಲೆ ಅರಭಾವಿ ಕ್ಷೇತ್ರದ ಮಾಜಿ ಸಚಿವರಾದಂಥ ಜಾರಕಿಹೊಳಿ ಸಾಹೇಬರು ಒಂದು ಮಹಾಮಂಡಳ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಾಡಿನ ಜನತೆಗೆ ಶುಭಾಶಯವನ್ನು ಕೋರ್ತಾ, ಈ ಒಂದು ಉತ್ತಮವನ್ನು ಕೆಲಸವನ್ನು ಮಾಡ್ತಾ ನಿರೀಕ್ಷೆಯನ್ನು ಇಟ್ಕೊಂಡು ಇವತ್ತು ಕರ್ನಾಟಕ ಸರ್ಕಾರ BS ಯಡಿಯೂರಪ್ಪನವರು ಸಹ ಅಭಿಮಾನವನ್ನಿಟ್ಟು ಆ ಒಂದು ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ನಿರೀಕ್ಷೆಯನ್ನು ಇಟ್ಕೊಂಡು ಕೊಟ್ಟಿದ್ದಾರೆ. ಇವತ್ತೇನು ಆಯ್ಕೆ ಆಗಿದ್ದಾರೆ ನಮ್ಮ ಕೆ ಎಮ್ ಎಫ್ ಅಧ್ಯಕ್ಷರು, ನಮ್ಮ ಎಲ್ಲ ಒಕ್ಕೂಟಗಳ ಎಲ್ಲ ನಿರ್ದೇಶಕರು ಸೇರಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಮುಂದೆ ನಮ್ಮ ಕೆ ಎಮ್ ಎಫ್ನ ಅಭಿವೃದ್ಧಿಪಡಿಸಲಿ ಮತ್ತು ಇವತ್ತು ಆಯ್ಕೆ ಆಗಿರೋದು ಅವ್ರಿಗೆಲ್ಲ ನಮಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಕೆ ಎಮ್ ಎಫ್ಗೆ ಅವಿರೋಧವಾಗಿ ಆಗಿರತಕ್ಕಂಥದ್ದು ನಮಗೆ ಭಾಳ ಸಂತಸದ ವಿಚಾರ. ಇವತ್ತು ಎಲ್ಲ ಪಕ್ಷದ ನಿರ್ದೇಶಕರು ಇವತ್ತು ಅವ್ರನ್ನ ಕಾಂಗ್ರೆಸ್, BJP, ಜನತಾದಳ, ಸರ್ಕಾರಿ ನೇಮಕವಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕರು ಇವತ್ತು ಅವ್ರನ್ನ ಭಾಳ ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ. ಅವರು ಈ ಕರ್ನಾಟಕ ರಾಜ್ಯದ ರೈತಾಪಿ ವರ್ಗಕ್ಕೆ ಮಾಡ್ತಕ್ಕಂಥ ಕೆಲಸಗಳು ಭಾಳಷ್ಟಿದೆ. ಈಗಾಗಲೇ ನಿನ್ನೆ ಕೂಡ ಹಾಲಿಗೆ 1 ರೂಪಾಯಿ ಇವತ್ತು ಬೆಂಬಲ ಬೆಲೆಯನ್ನು ಕೊಟ್ಟಿದ್ದಾರೆ ರೈತರಿಗೆ. ಇನ್ನು ಮುಂದೆ ಅವರ 5 ವರ್ಷದ ಅವಧಿಯಲ್ಲಿ ಸಾಕಷ್ಟು ರೈತರಿಗೆ ಒಳ್ಳೆಯ ಕೆಲಸಗಳನ್ನು ಮಾಡಿ ಅವರು ಸಹ ಒಂದು ಯಶಸ್ಸಿನ ಅದಿನಲ್ಲಿ ಒಂದು ಸಂಸ್ಥೆನ ಮುನ್ನಡೆಸ್ತಾರೆ ಅಂತ ನಮಗೆ ಭಾಳ ಒಂದು ಒಳ್ಳೆಯ ಆಶಾಭಾವನೆ ಇದೆ. ಇವತ್ತು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ಏನು ಅವಿರೋಧ ಆಯ್ಕೆ ಇದೆಯಲ್ಲ, ಇದು ಭಾಳ ಸಂತಸದ ವಿಚಾರ. ಇವತ್ತು ಯಾರೂ ಅವ್ರ ಮೇಲೆ ಇವತ್ತು ನಾಮಿನೇಷನ್ ಮಾಡದೆ ಅವರೊಬ್ಬರನ್ನೇ ಅವಿರೋಧವಾಗಿ ಆಯ್ಕೆ ಮಾಡಿರೋದ್ರಿಂದ ಅವ್ರ ಬಗ್ಗೆ ಹೆಚ್ಚಿನ ಒಂದು ಜವಾಬ್ದಾರಿ ಇದೆ.